ಸಂವಿಧಾನದ ತತ್ವ ಆದರ್ಶಗಳಿಗೆ ಅನುಗುಣವಾಗಿ ನಡೆಯುವುದು ಅಗತ್ಯ. ಇದು ಸರ್ಕಾರಕ್ಕೆ, ನ್ಯಾಯಾಂಗ ಕ್ಷೇತ್ರಕ್ಕೆ ಯುವ ಜನಾಂಗ ಬರಬೇಕು. ಯುವ ವಕೀಲರು ಉತ್ತಮ ವಕೀಲರಾಗಿ ನ್ಯಾಯಾಧೀಶರಾಗುವ ಕನಸು ಕಂಡು ಅದನ್ನು ನನಸಾಗಿಸಿಕೊಳ್ಳಬೇಕು ಎಂದು ಹೈಕೋರ್ಟ್ ನ್ಯಾಯಾಧೀಶ ಮತ್ತು ಉಡುಪಿ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಾಧೀಶ ಇಎಸ್ ಇಂದರೇಶ್ ಹೇಳಿದರು. ಅವರು ಉಡುಪಿ ನ್ಯಾಯಾಲಯ ಮತ್ತು ವಕೀಲರ ಸಂಘದ ಶತಮಾನೋತ್ತರ ರಜತ ಮಹೋತ್ಸವ ಕಾರ್ಯಕ್ರಮದ ಸಮಾರೋಪ ಭಾಷಣ ನೆರವೇರಿಸಿ ಅವರು ಮಾತನಾಡಿದರು. ಹೈಕೋರ್ಟ್ ನ್ಯಾಯಮೂರ್ತಿ ಶಿವಶಂಕರ್ ಅಮ್ಮಣ್ಣನವರ್, ಹೈಕೋರ್ಟ್ ನ್ಯಾಯಮೂರ್ತಿ ಸಿಎಂ ಜೋಶಿ ಮತ್ತು ನ್ಯಾಯಮೂರ್ತಿಗಳಾದ ಟಿಜಿ ಶಿವಶಂಕರೇಗೌಡ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಹೈಕೋರ್ಟ್ ನ್ಯಾಯಾಧೀಶ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ರು. ವಿಶೇಷ ಆಹ್ವಾನಿತರಾಗಿದ್ದ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಕಿರಣ್ ಎಸ್ ಗಂಗಣ್ಣನವರು ಮಾತನಾಡಿದ್ರು. ವಕೀಲರ ಸಂಘದ ಅಧ್ಯಕ್ಷ ರೆನಾಲ್ಡ್ ಪ್ರವೀಣ್ ಕುಮಾರ್, ವಕೀಲರ ಸಂಘ ಹಾಗೂ ರಜತ ಮಹೋತ್ಸವ ಪದಾಧಿಕಾರಿಗಳಾದ ಮಿತ್ರ ಕುಮಾರ್ ಶೆಟ್ಟಿ, ರಾಜೇಶ್ ಏಯರ್, ರವೀಂದ್ರ ದೇವಾಡಿಗ, ಸುಮಿತ್ ಹೆಗ್ಡೆ, ಸಂತೋಷ್ ಕುಮಾರ್, ಗಂಗಾಧರ ಎಚ್ಎಂ, ಎಂ ಸಂಜೀವ, ಶಾಂತರಾಮ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ವಕೀಲರ ಸಂಘದ ಮಾಜಿ ಪ್ರಧಾನ ಕಾರ್ಯದರ್ಶಿಗಳು, ರಜತ ಮಹೋತ್ಸವ ಉಪಸಮಿತಿಗಳ ಸಂಚಾಲಕರನ್ನು ಗೌರವಿಸಲಾಯಿತು. ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಜಾಮೀನಿನ ರೋಸ್ಟನ್ನ ಕೊಟ್ಟು ಕೂಡಿಸ್ಕೊಂಡಿದ್ದಾರೆ. ವಕೀಲರು ಎಷ್ಟು ಖುಷಿಯಾಗಿದ್ದಾರೆ ಅಂತ ಹೇಳಿದ್ರೆ, ಜೈಲ್ ಸೂಪರಿಂಟೆಂಡೆಂಟ್, ಜೈಲ್ ಐಜಿಗಳು ಭೇಟಿ ಮಾಡಿದಾಗ ಹೇಳ್ತಾ ಇದ್ದಾರೆ ಸರ್, ಈ ಪೆಟ್ಟಿ ಕೇಸ್ಗಳಲ್ಲಿ ಲಾಯರ್. ನಮ್ಮ ಉಡುಪಿ ಬಾರ್ ಅಸೋಸಿಯೇಷನ್ ಅವರು ನಿನ್ನೆ ಮತ್ತು ಇವತ್ತು 125ನೇ ವರ್ಷದ ಒಂದು ಏನು ಇಲ್ಲಿಯ ಕೋರ್ಟ್ ಮತ್ತು ಬಾರ್ ಅಸೋಸಿಯೇಷನ್ ಎರಡು ಕೂಡ 125ನೇ ವರ್ಷದ ಒಂದು ಸಂಭ್ರಮವನ್ನು ಮಾಡಿದ್ರು. ನಾನು ಅಂದ್ಕೊಂಡೆ ಯಾಕೆ ಇಷ್ಟು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ, ಅದರಲ್ಲೂ ರೆನಾಲ್ಡ್ ಅವರು ಎಸ್ ಆ್ಯಂಡ್ ಅವರ್ ಎಂಟೈರ್ ಸ್ಕೀಮ್, ಐ ಶುಡ್ ಬಿ ವೆರಿ ಗ್ರೇಟ್ಫುಲ್ ಟು ಯು ಸರ್ ಫಾರ್ ಹ್ಯಾವಿಂಗ್ ಟೇಕನ್ ದಿಸ್ ಟಾಸ್ಕ್. ಇಟ್ ಈಸ್ ಕ್ವೈಟ್ ಆಬ್ವಿಯಸ್ ಡಿಯರ್ ಫ್ರೆಂಡ್ಸ್, ದಿಸ್ ಇಸ್ ದಿ ಪ್ಲೇಸ್ ವೇರ್ ಯು ಆರ್ ಸೆಂಟ್ ಫಸ್ಟ್ ಜಡ್ ಟು ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಫ್ರಮ್ ಉಡುಪಿ, ದಟ್ ಈಸ್ ಆನರ್ ಜಸ್ಟಿಸ್ ಕೆ ಎಸ್ ಹೆಗಡೆ. He is one who went to Supreme Court from this place. Then Honorable Justice K.J. Shetty, Honorable Justice Santosh Hegde, of course Abdul, Honorable Justice Abdul Nazir Sahib Sahib, of course now he is in Noida D.K. district, and many judges that they have invited for this function. It should be there in every mind of the students from this college, Meikuttaparal College, or the young advocates from the association. Neevu kuda ondalla onde dina K.S. Hegde avaru aagbeku, Santosh Hegde avaru aagbeku, Honorable Justice K.J. Shetty avaru aagbeku. Idu bandana nimmalli manasalli barbeku annodu namma association na pratiyobbara kanasu. Aa ondu nittinalli ನೋಡಿ, ಎವಿಡೆನ್ಸ್ ಆಕ್ಟ್ ಆ್ಯಂಡ್ ಅಪ್ರಿಷಿಯೇಷನ್ ಆಫ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಬೈ ಶ್ರೀ ಮಧುಕರ್ ದೇಶಪಾಂಡೆ, ದಟ್ ವಾಸ್ ದಿ ಫಸ್ಟ್ ಸೆಷನ್ ಇಟ್ ವಾಸ್ ಹೆಲ್ಡ್. ದೆನ್ ಡ್ರಾಫ್ಟಿಂಗ್ ಆಫ್ ಪ್ಲೀಡಿಂಗ್ಸ್ ಆ್ಯಂಡ್ ಅಡ್ವೊಕೇಸಿ ಬೈ ಆನರಬಲ್ ಜಸ್ಟಿಸ್ ರಾಮಚಂದ್ರ ಉಡ್ಡಾರ್ ಸರ್, ಸೈಬರ್ ಕ್ರೈಮ್ಸ್ ಆ್ಯಂಡ್ ಲಾ ರಿಲೇಟೆಡ್ ಟು ಇನ್ಫಾರ್ಮೇಶನ್ ಟೆಕ್ನಾಲಜಿ ಇನ್ ದಿ ಮಾರ್ನಿಂಗ್ ಸೆಷನ್ ವಿ ಹ್ಯಾಡ್ ಬೈ ಆನರಬಲ್ ಜಸ್ಟಿಸ್ ಸಿ ಎಂ ಜೋಶಿ ಸರ್, ಮತ್ತು ಆರ್ಟ್ ಆಫ್ ಪ್ರೆಸ್ ಎಕ್ಸಾಮಿನೇಷನ್ ಆ್ಯಂಡ್ ಅಪ್ರಿಷಿಯೇಷನ್ ಆಫ್ ಎವಿಡೆನ್ಸ್ ಬೈ ಶ್ರೀ ಎಸ್ ಶಂಕರಪ್ಪ, ಈಸ್ ಎ ಸೀನಿಯರ್ ಅಡ್ವೊಕೇಟ್ ಫ್ರಮ್ ಬ್ಯಾಂಗಲೂರು. ಆರ್ಟ್ ಆಫ್ ಎವಿಡೆನ್ಸ್ ಆಕ್ಟ್ ಬಗ್ಗೆ ಒಂದು ನಮ್ಮಲ್ಲಿ ತಿಳುವಳಿಕೆ ಇರಬೇಕು. ಏನು ಲೇಟೆಸ್ಟ್ ಲಾ ಆನ್ ದಿ ಪಾಯಿಂಟ್ ವಾಟ್ ದಿ ಆರ್ ದಿ ಸುಪ್ರೀಂ ಕೋರ್ಟ್ ಇಸ್, ವಾಟ್ ಈಸ್ ದಿ ಸಬ್ಸ್ಟ್ಯಾನ್ಷಿಯಲ್ ಪಾರ್ಟ್ ಇನ್ ಸೋ ಫಾರ್ ಆಸ್ ದಿ ಎವಿಡೆನ್ಸ್ ಆಕ್ಟ್ ಇಸ್ ಕನ್ಸರ್ನ್. ಇದನ್ನೆಲ್ಲ ಇನ್ ಸೋ ಫಾರ್ ಆಸ್ ಎವಿಡೆನ್ಸ್ ಆಕ್ಟ್ ಮತ್ತು ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಬಗ್ಗೆ ಮಧುಕರ್ ದೇಶಪಾಂಡೆ ಅವರು ಮಾತಾಡ್ತಾರೆ. ಇಟ್ಸ್ ಆಫ್ ಆಸ್ ಟ್ರಾಫಿಕ್ ಆಫ್ ಪ್ಲೀಡಿಂಗ್ಸ್ ಇಸ್ ಕನ್ಸರ್ನ್. ಡಿಯರ್ ಫ್ರೆಂಡ್ಸ್, ಐ ಥಿಂಕ್ ನಥಿಂಗ್ ಮಚ್ ಐ ವುಡ್ ಸೇ ಇನ್ ಸೋ ಫಾರ್ ಆಸ್ ಪ್ಲೀಡಿಂಗ್ಸ್ ಇಸ್ ಕನ್ಸರ್ನ್. ಯಾರಾದರೂ ನಮ್ಗೆ ಏನಾದ್ರು ಒಂದು ಫಸ್ಟ್ ಕೇಳಿದ್ರೆ
ಯಾರಾದ್ರೂ ನಮ್ಮ ಆಫೀಸ್ ಕ್ಲೈಂಟ್ ಬಂದ್ರೆ ನಮ್ಮ ತಲೆಗೆ ಏನ್ ಬರಬೇಕು ಅಂದ್ರೆ ಆರ್ಡರ್ 6, ಆರ್ಡರ್ 7, ಆರ್ಡರ್ 8. ಈ ಮೂರು ಆರ್ಡರ್ಸ್ ನಮ್ಮ ತಲೆಯಲ್ಲಿ ಯಾವಾಗ್ಲೂ ಬರಬೇಕು. ದಿ ಮೊಮೆಂಟ್ ಇಟ್ ಕ್ಲೈಂಟ್ ಎಂಟರ್ಸ್ ಅವರ್ ಆಫೀಸ್. ಇದ್ರ ಬಗ್ಗೆ ಬುದ್ಧ ಸಾಹೇಬ್ ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿ ಯಾವ ತರ ಡ್ರಾಫ್ಟಿಂಗ್ ಇರಬೇಕು. That should contain entire make not only the mere facts but material facts. And if you say anything about the fraud, order 6 rule 4 should be complied with. These are all the aspects which so far as they have been judged by Honorable Justice Ramachandra Gupta. Significant milestone in the legal history of this region. It marks a century and a quarter of legal practice, advocacy and administration of justice in Udupi. The Udupi courts and Bar Association have likely played a vital role in upholding law and order, providing legal services and promoting legal education in the region. It marks a journey of justice, integrity and unwavering commitment to the principles of law. As we look back over the past 125 years, we are reminded of the rich history and heritage of Udupi, a town that has long been known for its cultural, spiritual and educational significance. And within this community, the Udupi courts and Bar Association have served as a vital institution in ensuring the justice, equity and the rule of law for all. The association was established about 125 years ago to bring together legal professionals in the region, including lawyers, judges and other stakeholders in the judicial process. Over the years, it has helped to shape the legal landscape of Udupi, assisting with the administration of justice in the local courts and contributing to legal reforms. I feel proud to say that I worked in this Udupi district for 2.5 years. The judges, advocates and court staff who work tirelessly day and day out are true custodians of justice. They are the ones who ensure that courts remain a place where truth prevails, where fairness is not a mere ideal but a lived up reality. Beyond their legal functions, Udupi courts and Bar Association have been integral to the community's sense of trust and the judicial system. For the common man, the court represents a place where hope is not lost, where justice is not privilege for a few, but a right for all. For the years, the court has handled a diverse range of cases, civil, criminal, family and more, each case an opportunity for the judiciary to manifest its core values of impartiality, diligence and fairness. ಅದ್ದೂರಿಯಾಗಿ ಏನು ನಡೀತು, ಇದಕ್ಕೆ ಕಾರಣಕರ್ತರಾದಂಥ ಪ್ರತಿಯೊಬ್ಬರಿಗೂ ಸಹ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಪಡ್ತೇನೆ. 125 ವರ್ಷಗಳ ಹಿಂದೆ ವಕೀಲರ ಸಂಘ ಪ್ರಾರಂಭ ಆದಾಗ ಸದಸ್ಯರ ಸಂಖ್ಯೆ 6, ಇವತ್ತು ವಕೀಲರ ಸಂಖ್ಯೆ 800 ಹೋಗಿದೆ. ಅಂದರೆ 6 ಜನ ಮಾನೀಯರು ವಕೀಲರ ಸಂಘವನ್ನು ಕಟ್ಟಿ ನ್ಯಾಯಾಲಯವನ್ನು ಇಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಕಾರಣಕರ್ತರು ಅನ್ನುವಂಥದ್ದನ್ನು ನಾವು ನೆನೆಸ್ಕೊಳ್ಬೇಕಾಗುತ್ತೆ. ಪ್ರತಿ ಸಾರಿ ನಾವು ಇಲ್ಲಿ ಬಂದಾಗ ರೊನಾಲ್ಡ್ ಪ್ರವೀಣ್ ಅವರು ಸೆಕ್ರೆಟರಿಯಾಗಿ ಬರ್ತಾಯಿದ್ರು ಹೈಕೋರ್ಟ್ಗೆ. ಯಾವುದೇ ಕಾರ್ಯಕ್ರಮಗಳಾಗಬೇಕು ಅಂದರೆ ಬಿಡ್ತಾ ಇರಲಿಲ್ಲ, ಜಿಗಣೆ ಥರ ಹಿಡಿತಾ ಇದ್ರು. ವಿಧಾನಸೌಧದಲ್ಲಿ ಕೆಲಸ ಆಗಬೇಕು ಅಂದರು, ಎಲ್ಲಿ ಯಾರ ಕಡೆಯಿಂದ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಕೆಲಸ ಆಗುತ್ತೆ ಅಂತೇಳಿ ಮೊಬೈಲ್ ನಂಬರ್ ಎಲ್ಲ ತೊಗೊಂಬಂದು, ನಾನು ರಿಜಿಸ್ಟರ್ ಜನರಲ್ ಆಗಿದ್ದರು ಬಿಡ್ತಾ ಇರಲಿಲ್ಲ, ನನ್ನ ಮೊಬೈಲ್ ಇಸ್ಕೊಂಡು ಮೊಬೈಲಲ್ಲಿ ಫೋನ್ ಮಾಡಿ ಸಾಹೇಬ್ರೆ ನೀವು ಅವ್ರಿಗೆ ಮಾತಾಡಬೇಕು, ರಿಜಿಸ್ಟರ್ ಜನರಲ್ ಸಾಹೇಬ್ರು ಮಾತಾಡ್ತಾರೆ, ನೀವು ಮಾತಾಡಿ ಅಂತ ಮಾತಾಡಿಸ್ತಾ ಇದ್ದೀನಿ. ಆ ರೀತಿಯ ಒಂದು ಬೆಂಬಿಡದೆ ಹೇಳ್ತಾ ಇದ್ದಾರಲ್ಲ ಇವರು ಹೆಗಡೆ ಸಾಹೇಬ್ರು ಹೇಳ್ತಾ ಇದ್ರು, ಸತ್ಯ ಹರೀಶ್ ಚಂದ್ರನ ಬೇತಾಳ
ಆ ರೀತಿ ನಮ್ಮನ್ನ ಬಿಡದೆ ನಮ್ಮ ಹತ್ರ ಅಷ್ಟು ವ್ಯವಸ್ಥಿತವಾಗಿ ಕೆಲಸವನ್ನ ಮಾಡಿಸ್ತಾ ಇದ್ದಂತ ಬೇತಾಳ ನಮ್ಮ ಆ ರೀತಿಯ ಕೆಲಸಗಳನ್ನ ಮಾಡಿಸಿ ಸಕ್ಸಸ್ ಆಗಿದ್ದಾರೆ. ಅನೇಕ ಕೆಲಸ ಕಾರ್ಯಗಳನ್ನ ಉಡುಪಿಯಲ್ಲಿ ಅವರು ಮಾಡಿಸಿದ್ದಾರೆ. ಬಾರ್ ಅಂಡ್ ಬೆಂಚ್ ಬಗ್ಗೆ ನೀವು ಬಂದು ಭಾಷಣ ಮಾಡಬೇಕು, ದಯವಿಟ್ಟು ಬನ್ನಿ ನೀವು ಅಂತೇಳಿ ಕಳೆದ 6 ತಿಂಗಳಿಂದ ನನಗೆ ಬೇತಾಳ ರೀತಿ ಬೆಂದು ಬಿಡ್ತಿದ್ರು. ನಾನು ಇವತ್ತು ನಾಳೆ ಅಂತ ಹೇಳಿದ್ರು ಬಿಡಲೇ ಇಲ್ಲ. ಕೊನೆ ಬಾರಿ ಕಳೆದ ತಿಂಗಳಲ್ಲಿ ವಕೀಲರ ಸಂಘದ ಟೀಮನ್ನು ಕಟ್ಕೊಂಡು ಧಾರವಾಡ ಬೆಂಚಲ್ಲಿ ನಾನು ಸಿಟ್ಟಿಂಗ್ ಮಾಡ್ತಾ ಇದ್ದಾಗ ನಮ್ಮ ಮನೆಗೆ ಬಂದು ಕೂತ್ಕೊಂಡ್ಬಿಡ್ತೀನಿ, ನೀವು ಬರ್ತೀರಾ ಇಲ್ವಾ ಹೇಳಿ, ನಾವು ಹೋಗೋದಿಲ್ಲ, ಇಲ್ಲ ಬರ್ತೀನಿ, ನಿಮ್ಮ ಒಂದು ದೊಡ್ಡ ಕಾರ್ಯಕ್ರಮ ಇದೆಯಲ್ಲ ಆವಾಗಲೇ ಬರ್ತೀನಿ ಅಂತ ಹೇಳಿ ಬಲವಂತವಾಗಿ ನಮ್ಮನ್ನು ಬರಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ರು. ಮತ್ತು ವಕೀಲರನ್ನು ಭೇಟಿಯಾಗೋದಕ್ಕೆ, ನಿಮ್ಮ ಜೊತೆ 4-6 ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ತುಂಬ ಸಂತೋಷ. ಈ ಸಂಘ ಅಥವಾ ಈ ನ್ಯಾಯಾಲಯ ಹುಟ್ಟಿದಾಗ ಯಾರಿದ್ರು ಅವತ್ತು ಯಾರು ಇವತ್ತಿಲ್ಲ. ಆದರೆ ಸಂಘ ಮತ್ತು ನ್ಯಾಯಾಲಯಗಳ ಕೆಲಸ ನಿರಂತರವಾಗಿ 125 ವರ್ಷ ನಡೀತಾ ಬಂದಿದೆ. ಇನ್ನೂ ಎಷ್ಟು ವರ್ಷವೋ ಗೊತ್ತಿಲ್ಲ, ಈ ಕೆಲಸ ನಡೀತಾನೇ ಇರುತ್ತೆ. ಈ ಸಂದರ್ಭದಲ್ಲಿ 125ನೇ ವರ್ಷದಲ್ಲಿ ನಾವು ಈ ನ್ಯಾಯಾಲಯ ನಡೆದುಕೊಂಡಿರುವಂತ ಸಂಘ ನಡೆದುಕೊಂಡಿರುವಂತ ಸಂಘದ ಸದಸ್ಯರು ನಡೆದು ಬಂದಿರುವಂತ ನಾವು ಇನ್ನು ಮುಂದೆ ಹೋಗಬೇಕಾದಂತಹ ದಾರಿಯ ಒಂದು ಇಣುಕು ನೋಟವನ್ನ ಮಾಡೋದಕ್ಕೆ ನಾವು ಇವತ್ತು ನಿನ್ನೆ ಇಲ್ಲಿ ಸೇರಿದ್ವಿ. ಅನೇಕ ಸಂಗತಿಗಳನ್ನ ನೆನಪಿಸಿಕೊಂಡಿದ್ದೀವಿ. ನಮ್ಮ ದಾರಿ ಏನಾಗಬೇಕು, ಈಗ ಎಲ್ಲಿದ್ದೇವೆ ಅನ್ನುವಂಥದ್ದರ ಬಗ್ಗೆ ಅನೇಕ ಚರ್ಚೆಗಳಾಗಿವೆ. ಕಾನೂನಿನ ಅನ್ವಯ ಪ್ರಕರಣಗಳನ್ನು ಇತ್ಯರ್ಥಪಡಿಸುವಂತಹ ಸಂದರ್ಭದಲ್ಲಿ ಸಾಕ್ಷ್ಯ ಅಧಿನಿಯಮ, ಸಾಕ್ಷ್ಯ ಹೇಗಿರಬೇಕು, ನಮ್ಮ ಪ್ಲೀಡಿಂಗ್ಸ್ ಹೇಗಿರಬೇಕು, ಇವತ್ತಿನ ತಾಂತ್ರಿಕ ಸಂಶೋಧನೆಗಳ ಹಿನ್ನೆಲೆ ಒಳಗೆ ನಮ್ಮ ರೋಲ್ ಏನಾಗಬೇಕು, ನಮ್ಮ ಪಾತ್ರ ಏನಾಗಬೇಕು, ನಾವು ಮುಂದೆ ಸಾಗುವಂತಹ ಸಂದರ್ಭದಲ್ಲಿ ನ್ಯಾಯವನ್ನು ಹೊರಗೆ ತಂದು ಅದನ್ನು ನ್ಯಾಯಾಲಯಕ್ಕೆ ಮಂಡಿಸುವಂತಹ ಸ್ಕಿಲ್, ಆರ್ಟ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್ ಹೇಗಿರಬೇಕು ಅನ್ನುವಂಥದ್ರ ಬಗ್ಗೆ 2 ದಿನಗಳ ಕಾಲ ಚರ್ಚೆ ಆಗಿದೆ. ಮಧ್ಯದಲ್ಲಿ ಸ್ವಲ್ಪ ನಗುವಿನ ಸೆಲೆಗಳನ್ನು ಸಹ ಅನುಭವಿಸಿದ್ದೀವಿ. ಮಟ್ಟಾರು ರತ್ನಾಕರ ಹೆಗಡೆ ಅವರು ಏನೇನೋ ಹೇಳಿದ್ರು ನನ್ನ ಬಗ್ಗೆ, ಅವ್ರು ಹೇಳಿದ್ದನ್ನೆಲ್ಲ ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಡಬೇಕು. ವರ್ಣನೆಯನ್ನು ನಮ್ಮ ನಿರ್ವಾಹಕರು ಏನೋ ಹೇಳಿದರು ಅದನ್ನು ಬಿಡಿ. ಆದರೆ ನಾವು ಮುಂದೆ ಸಾಗುವಂತಹ ದಾರಿಯ ಯೋಜನೆಯನ್ನು ನಾವು ಈ ಸಂದರ್ಭದಲ್ಲಿ ಮಾಡಬೇಕು.